ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಎಜುಕೇಶನಲ್ ಯೂಟ್ಯೂಬ್ ಚಾನಲ್ ಏನು ಈ ಬಿ ಎಸ್ ಸಿ ನರ್ಸಿಂಗ್ ಆಸ್ಪಿರಂಟ್ಸ್ ಯಾರಾದರೂ ಇದ್ದರೆ ಆ ಒಂದು ಸ್ಟೂಡೆಂಟ್ಸ್ ಏನಪ್ಪಾ ಕೇಳ್ತಿದ್ದಾರೆ ಅಂದರೆ ನಿಮ್ಮ ಒಂದು ಚಾನಲ್ನಲ್ಲಿ ನಮ್ಮ ಒಂದು ಬಿ ಎಸ್ ಸಿ ನರ್ಸಿಂಗ್ ಅಪ್ಲಿಕೇಶನ್ ಬಗ್ಗೆ ಆಗಿರ್ಬೋದು ಇನ್ನೂ ಮತ್ತು ನಮಗಿರುವಂತಹ ಕೆಲವೊಂದು ಡೌಟ್ಸ್ನಾಗಿರ್ಬೋದು ಕ್ಲಾರಿಫೈ ಮಾಡಿಕೊಡ್ಬೇಕಾಗಿದೆ ಮತ್ತು ನಿಮ್ಮ ಚಾನಲ್ನಿಂದ ನಮಗೆ ಒಂದು ಸಪೋರ್ಟ್ ಬೇಕಾಗಿದೆ ಅಂತ ಸಾಕಷ್ಟು ಇನ್ಸ್ಟಾಗ್ರಾಮ್ ಮೆಸೇಜಸ್ ಆದರೆ ಡಿ ಎಮ್ಸ್ ಮಾಡ್ತಿದ್ದಾರೆ ಅದ್ರ ಬಗ್ಗೆ ಹೇಳಕ್ಕೆ ಬಂದಿದ್ದೀನಿ ಇವತ್ತು ಏನಪ್ಪ ಅಂದರೆ ಈ ಒಂದು ಬಿ ಎಸ್ ಸಿ ನರ್ಸಿಂಗ್ ಕೋರ್ಸಸ್ ಇದೆ ಅಲ್ಲ ಇದರಲ್ಲಿ ಈಗ ನಾನು ಬಿ ಎಸ್ ಸಿ ನರ್ಸಿಂಗ್ ಕೋರ್ಸಸ್ ಅಂತ ಹೇಳೋದಾದರೆ ಬಿ ಪಿ ಟಿ ಎ ಎಚ್ ಎಸ್ ಅದರಲ್ಲಿ ಬರ್ತಕ್ಕಂತಹ ಒಂದು ಬ್ರ್ಯಾಂಚಸ್ನು ಸೇರಿ ನಾನು ಮಾತಾಡ್ತಿದ್ದೀನಿ ಏನಪ್ಪಾ ಅಂದರೆ ಈ ಒಂದು ನರ್ಸಿಂಗ್ ಕೋರ್ಸಸ್ಗೆ ಅಪ್ಲಿಕೇಶನ್ ಡೇಟ್ ಎಕ್ಸ್ಪೆಕ್ಟ್ ನಾವು ಯಾವಾಗಪ್ಪ ಮಾಡ್ಬೋದು ಅಂದರೆ ಡಿಸೆಂಬರ್ ಸೆಕೆಂಡ್ ವೀಕ್ ಅಥವಾ ಥರ್ಡ್ ವೀಕ್ ಹೆಂಗೆ ಡಿಸೆಂಬರ್ ಸೆಕೆಂಡ್ ವೀಕ್ ಅಥವಾ ಥರ್ಡ್ ವೀಕ್ ನಾವು ಹೇಗಪ್ಪ ಕನ್ಫರ್ಮ್ ಮಾಡ್ಕೋಬೇಕು ಅಂದರೆ ಐ ಎನ್ ಸಿ ಕಡೆಯಿಂದ ಒಂದು ನೋಟಿಫಿಕೇಶನ್ ಆದರೆ ಬಂದಿತ್ತು ಏನು ಒಂದು ಇಂಡಿಯನ್ ನರ್ಸಿಂಗ್ ಕೌನ್ಸಿಲ್ ಆ ಇಂಡಿಯನ್ ನರ್ಸಿಂಗ್ ಕೌನ್ಸಿಲ್ ಕಡೆಯಿಂದ ಏನು ಐ ಎನ್ ಸಿ ಕಡೆಯಿಂದ ಬಂದಿರ್ತಕ್ಕಂಥ ನೋಟಿಫಿಕೇಷನಲ್ಲಿ ಏನಪ್ಪ ಮೆನ್ಷನ್ ಮಾಡಿದ್ರು ಅಂದರೆ ನಿಮ್ಮ ಯಾವುದೇ ಒಂದು ಮ್ಯಾನೇಜ್ಮೆಂಟ್ ಕೋಟ ಆಗಿರ್ಬೋದು ಅಥವಾ ಮೆರಿಟ್ ಬೇಸ್ಡ್ ಆಗಿರ್ಬೋದು ಆ ಮೆರಿಟ್ ಬೇಸ್ಡ್ ಮೇಲೆ ತಗೋಳೋಕಂತಹ ನೀವು ಸೀಟ್ಸು ಏನಿದೆ ಆ ಸೀಟ್ಸು ಡಿಸೆಂಬರ್ ಎಂಡ್ ಎಂಡ್ಗೆ ಅಂದರೆ ಡಿಸೆಂಬರ್ ಲಾಸ್ಟ್ ವೀಕ್ ಒಳಗಡೆ ಆ ಒಂದು ಅಡ್ಮಿಷನ್ಸ್ನ ಕ್ಲೋಸ್ ಮಾಡಬೇಕು ಇಟ್ ಮೀನ್ಸ್ ಏನಪ್ಪ ಅಂದರೆ ನೀವೊಂದು ಅಪ್ಲಿಕೇಶನ್ಸನ್ನು ರಿಲೀಸ್ ಮಾಡಿ ಆ ಅಪ್ಲಿಕೇಶನ್ಸ್ನಲ್ಲಿ ಏನು ಇ ಕೆ ಎನ್ನಲ್ಲೇ ರಿಲೀಸ್ ಮಾಡ್ತಾರೆ ಒಂದು ಮೊದಲಿಗೆ ಆಪ್ಷನ್ ಎಂಟ್ರಿ ಇರುತ್ತೆ ಆಪ್ಷನ್ ಎಂಟ್ರಿ ಆದಮೇಲೆ ಮಾರ್ಕ್ ಅಲಾಟ್ಮೆಂಟ್ ಮತ್ತು ನಿಮಗೊಂದು ರಿಸಲ್ಟ್ ಇರುತ್ತೆ ಆ ರಿಸಲ್ಟ್ ಮಾಡಿ ಆ ಪ್ರೊಸೀಜರ್ ಏನಿದೆಯೋ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿರ್ಬೋದು ಅಲ್ಲಿ ಹೋಗಿ ನೀವೊಂದು ಕಾಲೇಜ್ಗೆ ಅಡ್ಮಿಷನ್ ಆಗಬೇಕು ಯಾವಾಗಪ್ಪ ಅಂದರೆ ಡಿಸೆಂಬರ್ ಲಾಸ್ಟ್ ವೀಕ್ ಒಳಗಡೆ ಆಗಬೇಕು ಅಂದರೆ ಡಿಸೆಂಬರ್ ಸೆಕೆಂಡ್ ವೀಕ್ ಅಥವಾ ಫಸ್ಟ್ ವೀಕ್ನಲ್ಲಿ ಏನೋ ಒಂದು ಈ ಅಪ್ಲಿಕೇಶನ್ ಆದರೆ ರಿಲೀಸ್ ಮಾಡ್ತಾರೆ ಎಲ್ಲಪ್ಪ ಈ ಅಪ್ಲಿಕೇಶನ್ ರಿಲೀಸ್ ಮಾಡ್ತಾರೆ ಅಂದರೆ ನಿಮಗೆ ನಮ್ಮ ಒಂದು ಮೈನ್ ಕೆ ಇ ಎ ವೆಬ್ಸೈಟ್ ಏನಪ್ಪ ಇದೆ ಆ ಕೆ ಇ ಎ ವೆಬ್ಸೈಟ್ನಲ್ಲೇ ಅಪ್ಲಿಕೇಶನ್ನ ರಿಲೀಸ್ ಮಾಡ್ತಾರೆ ಇಲ್ಲಿ ಮತ್ತೆ ನೀವು ನೋಡ್ಬೋದು ಇನ್ನು ಇಂಪಾರ್ಟೆಂಟಾಗಿ ಏನಪ್ಪ ಹೇಳ್ಬೋದು ಅಂದರೆ ಇಲ್ಲಿ ಯಾವುದೇ ಒಂದು ರೀತಿಯ ನೀಟ್ ಅಥವಾ ಸಿ ಇ ಟಿ ಆದರೆ ಇರೋದಿಲ್ಲ ಈ ನೀಟ್ ಅಥವಾ ಸಿ ಇ ಟಿ ಆದರೆ ಇರೋದಿಲ್ಲ ಅಂತ ಫ ನಮಗೆ ಕನ್ಫರ್ಮ್ ಆಯಿತು ಅಂದರೆ ಈಗ ನೋಡ್ಬೋದು ನೆಕ್ಸ್ಟ್ ಇಯರ್ನಿಂದ ಏನಿದೆ ಈ ಬಿ ಎಸ್ ಸಿ ನರ್ಸಿಂಗ್ ಕೋರ್ಸಸ್ಗೆ ಆ ನರ್ಸಿಂಗ್ ಕೋರ್ಸಸ್ಗೆ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಏನು ಸಿ ಇ ಟಿ ನೀಟ್ ಇದು ಎಲಿಜಿಬಲ್ ಇದ್ದರೆ ಮಾತ್ರ ನಿಮಗೆ ಅಡ್ಮಿಷನ್ ಆದರೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಅದನ್ನು ಕನ್ಫರ್ಮೇಷನ್ ಮಾಡ್ದಂಗೆ ಇದೆ ಕನ್ಫರ್ಮೇಷನ್ ಮಾಡ್ತಾರೆ ಈ ವರ್ಷ ಯಾವುದೇ ಒಂದು ರೀತಿಯ ಇದಿಲ್ಲ ಲಾಸ್ಟ್ ಟೈಮ್ ನೀವು ಕೇಳ್ಬೋದು ಯಾರಾದರೂ ನಿಮ್ಗೆ ಗೊತ್ತಿರುವಂತಹ ಸೀನಿಯರ್ಸ್ನಾಗಿರ್ಬೋದು ಲಾಸ್ಟ್ ಟೈಮ್ ಯಾವ ರೀತಿ ಅಪ್ಪ ನಡೀತು ಅಂದರೆ ತೀರಿ ಬೇಸಿಸ್ ಮೇಲೆ ಅದರಲ್ಲೇನು ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಈ ತ್ರೀ ಮಾರ್ಸಸ್ ಮೇಲೆ ಫಾರ್ಟಿ ಫೈವ್ ಪರ್ಸೆಂಟ್ ಎಬೋ ಇರುವಂಥವರು ಪ್ರತಿಯೊಬ್ಬರೂ ಸಹ ಎಲಿಜಿಬಲ್ ಅದರಲ್ಲಿ ಮತ್ತೆ ನಿಮ್ಮ ಒಂದು ರಿಸಲ್ಟ್ ಏನಿದೆ ಆ ರಿಸಲ್ಟ್ಗೆ ತಕ್ಕಂತೆ ನಿಮ್ಗೊಂದು ಕಾಲೇಜು ಸೀಟ್ಸು ಅಲಾಟ್ಮೆಂಟ್ ಹಾಕ್ತಿರ್ತಾವೆ ಏನು ಆ ಪರ್ಸೆಂಟೇಜ್ ಮೆರಿಟ್ ಬೇಸ್ ಮೇಲೆ ಕೊಡ್ತಾರೆ ಏನು ನಾನು ಹೇಳ್ತಿರೋದು ಬಿ ಎಸ್ ಸಿ ನರ್ಸಿಂಗ್ ಕೋರ್ಸಸ್ ಅಲ್ಲಿ ಆಲೈಡ್ ಹೆಲ್ತ್ ಸೈನ್ಸ್ ಆಗಿರ್ಬೋದು ಬಿ ಪಿ ಟಿ ಇನ್ನು ಮುಂತಾದ ಕೋರ್ಸಸ್ಗಳಿಗೆ ಇನ್ನು ಮತ್ತೆ ನಿಮ್ಗೆ ಯಾವುದಾದ್ರೂ ಒಂದು ರೀತಿ ಡೌಟ್ ಇರ್ಬೋದು ಏನು ಈಗ ನಿಮಗೆ ಅಪ್ಲಿಕೇಶನ್ ಎಕ್ಸ್ಪೆಕ್ಟೆಡ್ ಡೇಟ್ ಹೇಳಿದ್ದೀನಿ ಸರ್ ನೀಟ್ ಕಂಪಲ್ಸರಿ ನಾನು ಸಿ ಇ ಟಿ ಕಂಪಲ್ಸರಿನಾ ಅಥವಾ ನನಗಿಂತಹ ಒಂದು ಡೌಟ್ ಇದೆ ನಾನು ಏನು ಮಾಡಬೇಕು ಏನು ಅಂತ ಮತ್ತೆ ಇನ್ನು ಮುಂದಿನ ವೀಡಿಯೋದಲ್ಲಿ ಯಾವ ರೀತಿ ಡಾಕ್ಯುಮೆಂಟ್ಸ್ನ ರೆಡಿ ಮಾಡ್ಕೊಬೇಕು ಪುಷ್ಟೇ ಯಾವ ಡಾಕ್ಯುಮೆಂಟ್ಸ್ನ ರೆಡಿ ಮಾಡಿಕೊಡ್ಬೇಕು ಏನು ಅನ್ನೋ ಒಂದು ಸಂಪೂರ್ಣ ಮಾಹಿತಿಯನ್ನಾದರೆ ನಾನು ಕೊಡ್ತೀನಿ ಜಸ್ಟ್ ನೀವು ಏನಪ್ಪಾ ಮಾಡಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಒಂದು ಚಾನಲ್ನ ನೀವು ಪ್ರೋತ್ಸಾಹಿಸೋ ಮೂಲಕ ಇನ್ನಷ್ಟು ಹೆಚ್ಚಿನ ಅಪ್ಡೇಟನ್ನು ನೀವು ಪಡ್ಕೊಳ್ತೀರ